ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ IPL 2022 RCB ತಂಡ ಕಳಪೆ ಪ್ರದರ್ಶನ ಮತ್ತೊಮ್ಮೆ ಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ಹೊಸ ದಾಖಲೆ ಮಾಡಿದ್ದಾರೆ ವೀಕ್ಷಕರೇ. RCB ತಂಡದ ಆಟಗಾರ ಈ ಒಂದು ದಾಖಲೆನ ಮಾಡಿದ್ದಾರೆ. ಪ್ರತಿ ಪಂದ್ಯದಲ್ಲೂ ಕೂಡ ದಾಖಲೆಗಳನ್ನು ಮಾಡ್ತಾನೆ ಇರ್ತಾರೆ, ನಿಮ್ಗೆ ಗೊತ್ತು. ಪ್ರತಿ ವೀಡಿಯೋದಲ್ಲೂ ಕೂಡ ನಿಮ್ಗೆ ಹೇಳ್ತಾ ಬರ್ತಿರ್ತೀನಿ ಏನಾಗ್ತಿದೆ ಈ ಒಂದು ಪಂದ್ಯದಲ್ಲಿ ಅಂತ. ಗೆಲ್ಲಲೇಬೇಕಾದಂಥ ಪಂದ್ಯವನ್ನು RCB ತಂಡ ಮುಗ್ಗರಿಸಿ ಸೋತಿದೆ ವೀಕ್ಷಕರೇ. ಮತ್ತೊಮ್ಮೆ ಬ್ಯಾಟಿಂಗ್ ಪ್ರಾಬ್ಲಮ್. DK ಅವರು ರನ್ಔಟ್ ಆಗ್ತಾರೆ. ಲಾಸ್ಟ್ ಮ್ಯಾಚು ಡಕ್ಔಟ್ ಆದರೆ ಈ ಮ್ಯಾಚ್ ರನ್ಔಟ್ ಆಗ್ತಾರೆ DK. ಆದರೆ RCB ತಂಡ ಗೆಲ್ಲಬೇಕಾಗಿತ್ತು ಗುರು. 145 ರನ್ಸ್ನ ಹೊಡೆಯೋಕ್ಕಾಗಿಲ್ಲ RCB ತಂಡದ ಬ್ಯಾಟಿಂಗ್. ದಿಗ್ಗಜ ಬ್ಯಾಟಿಂಗ್ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ 9 ರನ್, ಮ್ಯಾಕ್ಸ್ವೆಲ್ ಡಕ್ಔಟ್, ದಿನೇಶ್ ಕಾರ್ತಿಕ್ ಕೂಡ ಹೇಳ್ಕೊಳೋ ಪ್ರದರ್ಶನ ಕೊಟ್ಟಿಲ್ಲ ವೀಕ್ಷಕರೇ. ಈ ಮೂರು ಜನ ಆಟಗಾರರು ಕೂಡ ಟೆಲಿಫೋನ್ ನಂಬರ್ಗಳ ಥರ ಔಟ್ ಆಗಿದ್ದಾರೆ. ತುಂಬ ಬೇಜಾರಾಗುತ್ತೆ. ಆದರೆ RCB ತಂಡದ ಪರ ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ ವೀಕ್ಷಕರೇ. ಜಾಸ್ ಹೆಸಲುಡ್ ಅವರು ಮೇಡ್ ಇನ್ ವಿಕೆಟ್ನ ತಗೊಂಡು ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ RCB ತಂಡದ ಪರ. ಹೊಸ ದಾಖಲೆಯನ್ನು ಮಾಡಿದ್ದಾರೆ. ಮ್ಯಾಚ್ ಆಫ್ಟರ್ ಮ್ಯಾಚು ಸೂಪರ್ ಆದಂಥ ಪ್ರದರ್ಶನಗಳು RCB ತಂಡ ಕೊಡ್ತಾನೆ ಇದೆ. ಆದರೆ ಬ್ಯಾಟ್ಸ್ಮನ್ಗಳಿಂದ RCB ತಂಡ ಪರ್ಫಾರ್ಮೆನ್ಸು ಡಿಪ್ ಆಗ್ತಿದೆ. ಇದೇ ಥರ ಆಡ್ತಾ ಹೋದರೆ RCB ತಂಡ ಕ್ವಾಲಿಫೈ ಆಗೋದು ಡೌಟ್ ಅಂತ ಹೇಳ್ಬೋದು. 145 ರನ್ಸ್ನ ಹೊಡೆಯೋಕ್ಕಾಗ್ತಿಲ್ಲ ಗುರು. 200 ರನ್ಸ್ನೆಲ್ಲ ಸಕ್ಕದಾಗೆ ಹೊಡೆದ್ರು. ಲಾಸ್ಟ್ ಟೈಮು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಿದಾಗ DK ಬಂದು ಮ್ಯಾಚ್ನ ಫಿನಿಶ್ ಮಾಡಿದರು. ಈ ಸಲ DK ಬಂದರು, ರಾಜಸ್ಥಾನ್ ರಾಯಲ್ಸ್ ತಂಡ ರನ್ಔಟ್ ಮಾಡಿ DKನ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು. ಬೇಜಾರಾಗಿದೆ RCB ಅಭಿಮಾನಿಗಳಿಗೆ. ಲಿಟ್ರಲಿ ಕಣ್ಣೀರು ನಾವು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.